ಚುನಾವಣೆ ಘೋಷಣೆಯಾದರೂ ಕಾಂಗ್ರೆಸ್ ಬಿಜೆಪಿಯಲ್ಲಿ ಗೊಂದಲ ಗದ್ದಲ ಅಖಾಡದಲ್ಲಿ ಟಿ ಮಂಜು ಚಂದನ್ಗೌಡ ಅಬ್ಬರದ ಪ್ರಚಾರ ಯಾವ ಪಕ್ಷದ ಅಭ್ಯರ್ಥಿಯಾಗ್ತಾರೆ ನಾರಾಯಣಗೌಡ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮಂಡ್ಯ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಕೆಆರ್ಪೇಟೆ ಒಂದು ರೀತಿಯ ಗಲಾಟೆ ಗೊಂದಲ ಕುತೂಹಲ ಎಲ್ಲವೂ ಹೌದು ಯಾಕೆಂದ್ರೆ ಜೆಡಿಎಸ್ ಅಲ್ಲಿ ಟಿಕೆಟ್ ಮತ್ತು ಘೋಷಣೆ ಆಗಿದೆ ದೇವರಾಜ್ ಅವ್ರು ಕಾಂಗ್ರೆಸ್ ಸೇರ್ಕೊಂಡ್ರು ಯಾರು ರೇವಣ್ಣ ಬಣದ ಒಂದಷ್ಟು ಜನ ಹೌದು ಕಾಂಗ್ರೆಸ್ ಸೇರ್ಕೊಂಡ್ರು ಇನ್ ನಮ್ಮ ಚಂದನ್ ಗೌಡ ಇಂಡಿಪೆಂಡೆಂಟ್ ಆಗಿ ಕ್ಯಾಂಡಿಟ್ ಆಗಿ ಅಲ್ಲೇ ಓಡಾಡ್ತವ್ರ ಕಾಂಗ್ರೆಸ್ಗೆ ಗೌಡ ಅವರೇ ಅಂತ ಅನ್ನೋ ತರ ಬಳೆ ತೊಟ್ಕಳಿ ಅವು ಇವು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷರಿಗೆ ಫುಲ್ಲು ಉಗ್ರವಾಗಿ ಪ್ರತಿಭಟಿಸಿ ಗಲಾಟೆ ಮಾಡಿಟ್ರು ಈಗ ಅಲ್ಲಿ ಯಾರು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಇಲ್ಲಿ ಬಿಜೆಪಿ ನಾರಾಯಣಗೌಡ ಹೋಗ್ಬಿಟ್ರು ಸಂಧಾನ ಪಂಧಾನ ಅಂತಿದೆ ಇನ್ನೂ ಅಧಿಕೃತವಾಗಿ ಇನ್ನೂ ಆ ಮಟ್ಟಿಗೆ ಅಗೇನ್ ರಿಯಾಕ್ಟಿವ್ ಆಗಲಿಲ್ಲ ಮನುಷ್ಯ ರಿಯಾಕ್ಟಿವ್ ಆಗಿಲ್ಲ ದೇವೇಗೌಡರ ಫ್ಯಾಮಿಲಿ ವಿರುದ್ಧ ಯಾಕೆ ಕಲ್ಬಿಟ್ರು ಏನ್ ಕತೆ ಅಂತ ಒಂದಷ್ಟೆ ಭಾಷಣ ಮಾಡೋರ ಕ್ಲಿಯರ್ ಕಟ್ ಆಗಿ ನಾನು ಕೆ ಆರ್ ಪಟೇಲ್ ಗೆಲ್ತೀನಿ ಮಂಡ್ಯದಲ್ಲಿ ಎಲ್ಲಾ ಗೆಲ್ಸ್ತೀನಿ ನೋಡಿ ಅವ್ರಿಗೆ ಸುಮಲತಾ ಪಾಟೀಸ ಬೆಂಬಲ ಕೊಟ್ಟವ್ರೆ ಒಳ್ಳೆ ತಾಕತ್ತಿರೋ ಕ್ಯಾಂಡಿಡೇಟ್ ಅವರು ಬಿಜೆಪಿಗೆ ಇದೇ ದಿಸಲಿ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ಕತ್ತರ ಇಡೀ ಜಿಲ್ಲೆ ಏಳು ಕೇಳಿ ಗೆಲ್ಸಿನ ರಯ್ಯ ನಾನು ಸುಮಲತಾ ಅವ್ರು ಸೇರಿ ಅನ್ಕೊಂಡ್ರೆ ಬಲ ಬತದ್ ಮನುಷ್ಯನ್ಗೆ ಅದ್ನೂ ಹೇಳ್ತಾ ಇಲ್ಲ ಬಿಜೆಪಿ ಗೊಂದಲ ಕಾಂಗ್ರೆಸ್ ಗೊಂದಲ ಜೆಡಿಎಸ್ ಇಂಡಿಪೆಂಡೆಂಟ್ ಚಂದನ್ ಗೌಡ ಇವ್ರಿ ನಡವ ನಡಿತಾಯಿದೆ ಹಂಗ ಅಂದ್ಬಿಟ್ಟು ಫೈವ್ ಟು ಶಿವ ನಂಬರ್ ಒನ್ ಜೆಡಿಎಸ್ ನಂಬರ್ ಟು ಚಂದನ್ ಗೌಡ್ರಾ ಇಲ್ಲ ಇಲ್ಲ ಆದರೆ ಕಾಂಗ್ರೆಸ್ ನವರು ಏನಾಗ್ತಿದ್ರೆ ಬಕ್ರಾ ಆಗ್ತಾವ್ರೆ ಮಹಾಲಕ್ಷ್ಮಿ ಲೈ ಅವಾರ್ಡ್ ಗೋಪಾನ್ಯಾಯನ ಪಾರ್ಟಿ ಬರ್ತಾರೆ ಯಶವಂತಪುರ ಸೋಮಶೇಖರಂ ಪಾರ್ಟಿಗೆ ಬರ್ತಾರೆ ಹೌದು ಆರ್ ಪುರಂ ಬರೀ ಬಸವರಾಜ್ ನಮ್ಮ ಪಾರ್ಟಿ ಬರ್ತಾರೆ ಆಪರೇಷನ್ ಆದೋರ್ಲ ವಾಪಸ್ ಬರ್ತಾರೆ ಬರ್ತಾರೆ ಅನ್ಕೊಂಡ್ ಪಾರ್ಟಿ ಅವ್ರೂ ಶಕ್ತಿ ತುಂಬಲಿಲ್ಲ ಕಾಂಗ್ರೆಸ್ ಅಲ್ಲಿ ಆಪರೇಷನ್ ಹೋದವರು ಬರ್ತಾರೆ ಬರ್ತಾರೆ ಅನ್ಕೊಂಡು ಏನೂ ಆಗಲಿಲ್ಲ ಕಾಂಗ್ರೆಸ್ ಆ ಲೆವೆಲ್ ವೀಕ್ ಆಯ್ತು ನಾರಾಯಣಗೌಡ ಬರ್ತಾರೆ ಅಂತ ಕೂತಿದ್ರು ಅವ್ರಿಗೆ ಕೈ ಅಂತ ಸುದ್ದಿ ಸುದ್ದಿ ಈಗಲ್ಲ ಯಾರು ಹೆಂಗಿರೋ ಆಗಲ್ಲ ಕೆ ಚಂದ್ರಶೇಖರ್ ವಿಜಯ್ ರಾಮೇಗೌಡ ಇತರ ಸನ್ನಿವೇಶ ಕಾಂಗ್ರೆಸ್ ತನ್ನ ಅವಕಾಶವನ್ನ ತಾನೇ ಕಳ್ಕೊಳ್ಳೋ ಅಂತ ಬಂದ್ ಕೂತ್ಕೊಂಡೈತೆ ಇನ್ ಬಿಜೆಪಿ ನಾರಾಯಣಗೌಡ್ರೆಚ್ಕೊಂಡವ್ರೆ ನಾರಾಯಣಗೌಡ್ರಿಜೆ ರಾಜಿನಾಯ್ತಾ ಕಾಂಗ್ರೆಸ್ ನಾರಾಯಣಗೌಡ್ರಾಂಗ್ರೆಸ್ ನಾನು ಬಿಜೆಪಿ ಟಿಕೆಟ್ ತಗೊಳ್ಳೋಣ ಅಂತ ಹೌದು ಅವರು ಇಂಡಿಪೆಂಡೆಂಟ್ ಆಗಿ ಹೋಗ್ಲಿಕ್ಕೆ ಹೋಗ್ತಾ ಇದ್ರು ನಾರಾಯಣಗೌಡರು ಕಾಂಗ್ರೆಸ್ ಹೋಗ್ಬಿಟ್ಟು ನಾನು ಅಲ್ಲಿ ಹೋಗೋಣ ಅಲ್ಲಿ ಕೆ ಆರ್ ಪೇಟೆ ಒಂದು ಕ್ಷೇತ್ರ ಮಂಡ್ಯದಲ್ಲಿ ಒಂದು ಮೊಸರಾನ ಎಲ್ಲ ಆಗ್ಬಿಟ್ಟಿದೆ ಯಾರು ಏನಾರು ಮಾಡ್ಕೊಳ್ಳಿ ಚಂದನ್ ಮಾತ್ರ ಕ್ಯಾಂಪೇನ್ ಮಾಡ್ತಾನೆ ಅವ್ರಿಗೆ ಈಗ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೌದು ಪ್ರತಿ ಊರ್ಲೂ ಚಂದನ್ ಆ ಒಂದು ರೀತಿಯ ಸಪೋರ್ಟ್ ಏ ನಾವು ನಿಮ್ಗೆ ವೋಟ್ ಹಾಕ್ತೀನಿ ಕಣಪ್ಪ ವಯಸ್ಸಾದವರು ಹೆಂಗಸ್ರು ಓಟ್ ಇರೋರೆಲ್ಲ ಚಂದನ್ ಗೌಡ ಚಂದನ್ ಗೌಡ ಟ್ರೆಂಡ್ ಸೆಟ್ ಆಗಿದೆ ಆದರೆ ಎಲ್ಲ ಬೂತಲು ಕುತ್ಕೊಂಡು ಓಟ್ ಹಾಕ್ಸಕ್ ಬೇಕಲ್ಲ ಅದು ಅವಶ್ಯಕತೆ ಇಲ್ಲ ಜನ ಒಂದ್ಸಲ ಡಿಸೈಡ್ ಮಾಡಿದ್ರೆ ಬೂತಲ್ ಅವ್ರು ಯಾರಿಗಾಕ್ಬೇಕು ಕ್ರಮ ಸಂಖ್ಯೆ ಚಿಹ್ನೆ ಗೊತ್ತಾದ್ರೆ ಸಾಕ ಕೊತ್ಬಿಟ್ ಬರ್ತಾರೆ ಬಟ್ ಆ ಮತ್ತೆ ಒಂದು ಹೊಸ ವೇವ್ ಸೆಟ್ ಆಗಿದೆ ಕೆ ಆರ್ ಪೇಟೆ ಜನ ಏನಾದ್ರು ಚಂದನ್ನ ಕೈ ಹಿಡಿದ್ರೆ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಸುದ್ದಿ ಆಗ್ತಾರೆ ಕೆಆರ್ಪೇಟೆ ಅವರು ಇಡೀ ಚಂದನ್ ಗೌಡ ಗೆದ್ರೆ ಕರ್ನಾಟಕ ಇತಿಹಾಸ ಅಲ್ಲ ಇಡೀ ದೇಶದ ಇತಿಹಾಸದ ಒಂದ್ ರೀತಿಯ ಅಲೆ ಅದು ಮೋದಿನ ಅವನೇ ಚಂದನ್ ಅಂದ್ರೆ ಚಂದನ್ ಎಲ್ರಿಗೂ ಇಡೀ ದೇಶದ ಯುವಕರಿಗೆ ಒಂದ್ ರೀತಿ ಸ್ಫೂರ್ತಿ ಆಗತ್ತೆ ಹೌದು ರಾಜಕಾರಣ ಅಂದ್ರೆ ಎಕರೆಗಟ್ಲೆ ಜಮೀನ್ ಮಾರ್ಕ ಬರೋ ಅವಶ್ಯಕತೆ ಇಲ್ಲ ಹೌದು ಗಟ್ಟಲೆ ದುಡ್ಡು ತುಣುಕೋ ಬರೋ ಅವಶ್ಯಕತೆ ಇಲ್ಲ ಸೀರೆ ಮೂಗ್ಬಟ್ಟು ಬೆಳ್ಳಿದು ಅನ್ಕೊಂಡು ನಕಲಿ ಕೊಡೋ ಅವಶ್ಯಕತೆ ಇಲ್ಲ ಹೌದು ಪ್ರಾಮಾಣಿಕವಾಗಿ ಜನಗಳನ್ನ ಹೃದಯ ಗೆದ್ದರೆ ಜನಗೆ ಅರ್ಥ ಆದ್ರೆ ಓಟ್ ಹಾಕ್ತಾರೆ ಅನ್ನೋದು ಚಂದನ್ ಗೌಡ್ರಿಗೆ ಕೆ ಆರ್ ಪೆಟಲ್ ಗೆಲ್ಸಿದ್ರೆ ಇಡೀ ಒಂದು ಸಂದೇಶ ರವಾನೆ ಆಗತ್ತೆ ಅದು ಗೊತ್ತಿಲ್ಲ ಬಟ್ ವೇವ್ ಸೆಟ್ ಆಗ್ತಿದೆ ಪ್ರತಿಯೊಬ್ಬ ಮತದಾರರಿಗೂ ಕೆ ಆರ್ ಪೇಟಲ್ ಚಂದನ್ ಗೌಡ ಗೊತ್ತು ಆದ್ರೆ ಬೇರೆ ಪಾರ್ಟಿ ಕಾರ್ಯಕರ್ತರಿಗೊಂದ್ ರೀತಿ ಇವನ್ ಯಾರೋ ಬಂದ್ಬಿಟ್ಟು ಗುರು ಗೇಮ್ ಚೇಂಜ್ ಮಾಡ್ಬಿಡ್ತಾವ ನಮ್ಮಲ್ಲಿ ಅಂತ ಸಹಜ ಅಲ್ಲ ವಿಶೇಷ ರಾಜಕೀಯ ಮಾಡಿದ್ರು ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವರು ಇವ್ನ ಯಾರು ಇಪ್ಪತ್ತೇಳು ವರ್ಷ ಹುಡುಗ ಬಂದ್ಬಿಟ್ಟು ಕೆ ಆರ್ ಪೇಟೆ ತುಂಬಾ ಚಂದನ್ ಗೌಡ ಚಂದನ್ ಗೌಡ ಅಂತ ಹವಾ ಒಂದು ಸ್ವಲ್ಪ ಇದಿದೆ ಬಟ್ ಜನ ತೀರ್ಮಾನ ಮಾಡ್ತಾರೆ ಇಲ್ಲಿ ಶಿವ ಹೇಳಿದ ತಕ್ಷಣ ಹೌದು ಅಲ್ಲಿ ಚಂದನ್ ಹೇಳಿದ ತಕ್ಷಣ ಏನೋ ಆಗ್ಬಿಡುತ್ತೆ ಅನ್ನೋ ಬರಮೇಲೆ ನಾವಿಲ್ಲ ಹೌದು ಆದರೆ ಒಬ್ಬ ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯ ಒಬ್ಬ ಬಡವ್ರ ಮನೆ ಮಗನೂ ಕೂಡ ಎಮ್ ಎಲ್ ಎ ಆಗ್ಬೋದು ಎಜುಕೇಟೆಡ್ ಎಮ್ ಎಲ್ ಎ ಆಗ್ಬೋದು ಜನ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅನ್ನೋದಾದ್ರೆ ಇಡೀ ದೇಶದಲ್ಲಿ ಕ್ರಾಂತಿಗೆ ಕೆಆರ್ ಪೇಟೆ ಜನ ಕಾರಣ ಆಗ್ತಾರೆ ಏನಾರ ಗೆದ್ರೆ ಕೆಆರ್ ಪೇಟೆಲಿ ಇಡೀ ದೇಶದಲ್ಲಿ ಒಂದ್ ರೀತಿ ಅದು ರೋಚಕ ನ್ಯೂಸ್ ನೋಡ್ಬೇಕು ಇಡೀ ದೇಶಕ್ಕೆ ಸಂದೇಶವನ್ನ ಕೊಡ್ತಾರ ಕೆಆರ್ ಪೇಟೆ ಜನ ಅಂತ ಕಾದ್ ನೋಡಬೇಕು ಎಂಡ್ ನಾರಾಯಣ ಗೌಡ್ರದು ಕಾಂಗ್ರೆಸ್ ಯಾರು ಬಿಜೆಪಿ ಯಾರು ಅಂತ ಇನ್ ಹತ್ತು ದಿನದಲ್ಲಿ ಗೊತ್ತಾಗುತ್ತೆ ಅವ್ರದ್ದು ಎಂಟಕ್ ಪಟ್ಟಿ ಬಿಜೆಪಿ ಕಾಂಗ್ರೆಸ್ ಒಂದ್ ಏಳು ಪಟ್ಟಿ ಇದು ನಾರಾಯಣಗೌಡರು ಬಿಜೆಪಿ ಹೊಳ್ಕೊಂಡ್ರೆ ಬಿಜೆಪಿ ಅವ್ರದೇ ಇನ್ ಕಾಂಗ್ರೆಸ್ ಇಂದ ಯಾರೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅವ್ರ ಪಟ್ಟಿನಲ್ಲಿ ರಿಲೀಸ್ ಅಂತೂ ಇಂತೂ ಡಿ ಕೆ ಶಿವಕುಮಾರ್ ಈ ವಿಚಾರದಲ್ಲಿ ಬಕ್ರಾದ್ರು ಕಾಯ್ಕಂಡ್ ನಾರಾಯಣಗೌಡ್ರನ್ನ ಬಹಳ ಕ್ಲೆವರ್ ಡಿ ಕೆ ಶಿವಕುಮಾರ್ ಯಾಕೆ ಹಿಂಗೆ ಯಾರೋ ಗೊತ್ತಿಲ್ಲ ಎಲ್ಲ ಹೇಳ್ತಾರಿಲ್ಲ ನಾರಾಯಣಗೌಡ್ರನ್ನ ಎದ್ರ್ಬಿಟ್ರಂತೆ ಅಮಿತ್ ಶಾ ಕೆ ಆರ್ ಪೇಟೆ ಗೌಡ್ರದ್ದು ಓಟ್ಲುಗಳೆಲ್ಲ ಅವಲ್ಲ ಅಲ್ಲಿ ವ್ಯವಹಾರಕ್ಕೆ ತೊಂದರೆ ಆಗ್ಬಿಡುತ್ತೆ ಅಂತ ಎದ್ರಸ್ಬಿಟ್ರಂತೆ ಆಗ ಉಳ್ಕೊ ಬಿಟ್ರಂತೆ ಅಂತ ಅಂತೆ ಕಂತೆಗಳು ಓಡಾಡ್ತಾವೆ ಅದನ್ನ ಇಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅಂತ ಅವರೇ ಕ್ಲಾರಿಫಿಕೇಶನ್ ಕೊಡಬೇಕು ನಿಮ್ಮ ಪ್ರಕಾರ ವೀಕ್ಷಕರೇ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲೋದು ಯಾರು ಕಾಂಗ್ರೆಸ್ ಬಿ ಜೆ ಪಿನ ಜೆ ಡಿ ಎಸ್ ಅಥವಾ ಪಕ್ಷೇತರ ಚಂದನ್ಗೌಡರ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಯಾರು ಮುಖ್ಯಮಂತ್ರಿ ಆಗಬೇಕು ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ತಿಳಿಸಿ ಫೈನಲ್ ನಮಗೊಂದು ಕಳಕಳಿ ಯೋಗ್ಯರು ಗೋಟ್ ಹಾಕಿ ಅಯೋಗ್ಯರ್ ಗೋಟ್ ಹಾಕ್ಬೇಡಿ ಯಾರಿಗೆ ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯತೆ ಇದೆ ಅವ್ರನ್ನ ಆಯ್ಕೆ ಮಾಡಿ ನಿಮ್ಮ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಲೂಟಿ ಮಾಡೋರನ್ನ ಅವ್ರ ಬಿಸ್ನೆಸ್ ಸೇವ್ ಮಾಡ್ಕೊಳಕೋಸ್ಕರ ಎಮ್ ಎಲ್ ಎ ಆಗ್ಬೇಕು ಅವ್ರನ್ನ ಬಿಟಾಕಿ ಜಾತಿ ಧರ್ಮ ಪಕ್ಷವನ್ನ ಮೀರಿ ಒಳ್ಳೆ ವ್ಯಕ್ತಿತ್ವ ಇರೋರು ಒಟ್ಟಾಕಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ